ನಮಸ್ಕಾರ, ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ದೇಶ ಕಂಡಂತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಎನಿಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿಯವರ 155ನೇ ಒಂದು ಜನ್ಮ ದಿನಾಚರಣೆ ಹಾಗೂ ಸ್ವತಂತ್ರ ಭಾರತದ 2ನೇ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಶುಭ ಸುದ್ದಿಗಳನ್ನ ನೋಡೋಣ. ಸಮಾನ ಮನಸ್ಕರು ಹಾಗೂ ಹಿರಿಯರೆಲ್ಲ ಸೇರಿ ಒಂದು ವೇದಿಕೆಯನ್ನು ಮಾಡಿದ್ದಾರೆ, ಅದುವೇ ಹಿರಿಯ ನಾಗರಿಕ ವೇದಿಕೆ. ಇದು ಅಜ್ಜಂಪುರ ತಾಲೂಕಿನ ಅಜ್ಜಂ ಪಟ್ಟಣದಲ್ಲಿ ಒಂದು ಹಿರಿಯ ನಾಗರಿಕ ವೇದಿಕೆಯನ್ನ, ತಾಲೂಕು ಮಟ್ಟದ ನಾಗರಿಕ ವೇದಿಕೆಯನ್ನ ಮಾಡಿದ್ದಾರೆ. ಈ ಒಂದು ಹಿರಿಯ ನಾಗರಿಕ ವೇದಿಕೆಯಿಂದ ಇಂದು ವಿಶೇಷವಾದ ರೀತಿಯಲ್ಲಿ ಒಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ ಈ ಎಲ್ಲ ಒಂದು ಹಿರಿಯ ನಾಗರಿಕರ ಸೇರಿ ಒಂದು ಹಿರಿಯ ನಾಗರಿಕ ವೇದಿಕೆಯ ಸರ್ವ ಸದಸ್ಯರ ಸಭೆಯನ್ನ ಅಂದು ಹಾಗೂ ಗಾಂಧಿ ಜಯಂತಿಯನ್ನ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂಸ್ಥೆಯ ಅಂದ್ರೆ ಹಿರಿಯ ನಾಗರಿಕ ವೇದಿಕೆಯ ಕಾರ್ಯದರ್ಶಿಯಾದ ಲಕ್ಷ್ಮಣ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಈ ಸಂಸ್ಥೆನ ನಮ್ಮ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ನಮ್ಮ ಕಾಲದಲ್ಲಿ ನಾವು ಕಟ್ಟಿದ್ವಿ. ಇದನ್ನು ಉಳಿಸಿಕೊಂಡು ಹೋಗೋದು ಹೇಗೆ? ಇದು ಬೃಹದಾಕಾರವಾದ ಒಂದು ಪ್ರಸಂಗ. ಬೆಳಗ್ಗೆ ನಾನು ವಾಕಿಂಗ್ ಮಾಡಬೇಕು. ನಾಗರಿಕರ ಸಂಘಗಳು ವೇದಿಕೆಗಳು ಪ್ರಾರಂಭವಾಗಿ ವಿಶ್ವ ಶುಭ ಕಾರ್ಯ ನಡೆಸ್ತಾ ಇದೆ. ನಮ್ಮ ರಾಷ್ಟ್ರದ ದಿನಾಚರಣೆಯನ್ನ ಪ್ರತಿ ವರ್ಷ ಅಕ್ಟೋಬರ್ 1 ಆಚರಿಸುತ್ತೆ. ನಮ್ಮ ರಾಷ್ಟ್ರದ ಹೆಡ್ ಆಫೀಸ್ ಬಾಂಬೆಯಲ್ಲಿದೆ, ಬ್ರಾಂಚ್ ಆಫೀಸ್ ಬೆಳಗಾವಿನಲ್ಲಿದೆ. ಪ್ರತಿ ವರ್ಷ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಇಂಥ ವೇದಿಕೆಗಳನ್ನು ಮಾಡಿಕೊಂಡು ಜನ ಹಿರಿಯರಿದ್ದಾರೆ, ಅವರನ್ನು ನಾವು ನೆನೆಸಿಕೊಳ್ತಕ್ಕಂಥ, ಅವರನ್ನು ಜ್ಞಾಪಿಸಿಕೊಳ್ತಕ್ಕಂಥ, ಅವರ ಕೆಲಸಗಳಿಗೆ, ಅವರ ಒಳ್ಳೆಯ ಕೆಲಸಗಳಿಗೆ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನಮಿಸತಕ್ಕಂಥ ದಿವಸ ಇವತ್ತು. ಈ ಒಂದು ಕಾರ್ಯಕ್ರಮವನ್ನ ಸವಿಸ್ತಾರವಾಗಿ ಉತ್ತಮವಾಗಿ ನಡೆಸಿಕೊಟ್ಟಂತಹ ಪುಟ್ಟಸ್ವಾಮಿ ಅವರು ನಡೆಸಿಕೊಟ್ಟರು. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಮೂರ್ತಿ ಅಂದ್ರೆ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರಾದಂತಹ ಶಿವಮೂರ್ತಿ ವಹಿಸಿದ್ರು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಚನ್ನಬಸಪ್ಪನವರು ಹಾಗೆ ಲಕ್ಷ್ಮಣವರು ಈ ಚಿತ್ರದಲ್ಲಿ ಕಾಣ್ತೇವೆ, ಸಿದ್ದಪ್ಪನವರು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಒಟ್ಟಾರೆಯಾಗಿ ಇಂದು ಹಿರಿಯ ನಾಗರಿಕ ವೇದಿಕೆಯ ಒಂದು ಕಚೇರಿ ಹಮ್ಮಿಕೊಂಡಿದ್ದಂತಹ ಗಾಂಧಿ ಜಯಂತಿ ಹಾಗೂ ಹಿರಿಯ ವೇದಿಕೆಯ ಸರ್ವ ಸದಸ್ಯರ ಸಭೆಯನ್ನ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಮುತ್ಸದ್ದಿಗಳು ಸಹ ಹಿರಿಯ ನಾಗರಿಕರು ಸಹ ಒಂದು ನೋಡ್ತಾ ಇದ್ದೀವಿ. ಈ ಒಂದು ನೋಟವನ್ನು ನೋಡ್ಲಿಕ್ಕೆ ತುಂಬಾ ಸಂತೋಷ ಇದೆ, ಯಾಕಂದ್ರೆ ಇಂಥ ಹಿರಿಯ ವಯಸ್ಸಿನಲ್ಲಿಯೂ ಸಹ ಒಂದು ಸಂಘಟನೆಗೆ ಸಪೋರ್ಟ್ ಮಾಡ್ತಿರುವುದು ತುಂಬಾ ಎಲ್ಲರಿಗೂ ಸಹ ಒಂದು ಖುಷಿ ತಂದಂತ ವಿಚಾರ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಎಲ್ಲಾ ಈ ಹಿರಿಯ ನಾಗರಿಕ ವೇದಿಕೆಯ ಎಲ್ಲಾ ಸದಸ್ಯರು ಉತ್ಸುಕರಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೇವೆ ಎಲ್ಲರೂ ಸಹ ಉತ್ಸುಕರಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬಂದಿದೆ. ಅಜ್ಜಂಪುರದ ವಿವಿಧ ಕಡೆಗಳಲ್ಲಿ ಒಂದು ಗಾಂಧಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ನಾವು ನೋಡ್ತಿರುವಂತಹ ದೃಶ್ಯ ಅಜ್ಜಂಪುರ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಮಾಡಿರುವಂತಹ ಒಂದು ಗಾಂಧಿ ಜಯಂತಿ ನೋಟ ನೋಡಿದೆ. ಅದೇ ರೀತಿಯಾಗಿ ಆ ಅಜ್ಜಂಪುರ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಒಂದು ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಮಾಡಿ ಈ ಒಂದು ದೃಶ್ಯ ಕಾಣ್ತಿರೋದು ಪೂರ್ವ ದಿಕ್ಕಿನ ಒಂದು ಶಾಲೆಯಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಜ್ಜಂಪುರ ಪ್ರದೇಶ ಕಾಂಗ್ರೆಸ್ ಪ್ರದೇಶ ಒಂದು ಕಚೇರಿಯಲ್ಲಿ ಸಹ ವಿಶಿಷ್ಟ ರೀತಿಯಲ್ಲಿ ಒಂದು ವಸ್ತ್ರವನ್ನು ಬಿಳಿ ವಸ್ತ್ರವನ್ನು ಧರಿಸುವ ಮೂಲಕ, ಟೋಪಿ ಹಾಕುವ ಮೂಲಕವಾಗಿ ಶಾಂತಿ ಸಂದೇಶವನ್ನು ನೀಡುವ ಮೂಲಕವಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡುದು. ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 100 ತುಂಬಿದ ಹಿನ್ನೆಲೆಯಲ್ಲಿ ಒಂದು ಗಾಂಧಿ ಪ್ರತಿಮೆ ಒಂದು ಭಾವಚಿತ್ರವಿರುವಂತಹ ಒಂದು ಬ್ಯಾನರ್ ಹಿಡ್ಕೊಂಡು ಅಜ್ಜಂಪುರದ ಎಲ್ಲಾ ಒಂದು ಬೀದಿಗಳಲ್ಲಿ ಒಂದು ಗಾಂಧೀಜಿಯಾದ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 100 ತುಂಬಿದ ಹಿನ್ನೆಲೆಯಲ್ಲಿ ಒಂದು ಎಲ್ಲಾ ಬೀದಿಗಳಲ್ಲಿ ಒಂದು ಮೆರವಣಿಗೆ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕವಾಗಿ ಈ ಒಂದು ನೋಟವನ್ನ ನಾವು ನೋಡ್ತಾ ಇದ್ದೇವೆ. ಅಲಂ ಅಲಂ